ಬನ್ನಿ ಸ್ನೇಹಿತರೆ, ಇಂದಿನ ಎಪಿಸೋಡನ್ನು ನಾವು ಹಿಂದೂ ಧರ್ಮದ ಮೂಲದಿಂದ ಶುರು ಮಾಡೋಣ. ನೋಡಿ, ನಾವು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಶಿಷ್ಯತೆ ಅಂತ ಹೇಳಿದ್ವಿ. ನಾವು ರೋಗಗಳಿಂದ ಸಾಯಬಾರ್ದು. ನಾವು ಯಾವುದೇ ಕಾಯಿಲೆಯಿಂದ ನೋಡಿ ಸಾಯಬೇಕು ಅಂತಂದರೆ ಏನಾದ್ರು ಒಂದು ಕಾರಣ ಬೇಕು. 60 ವರ್ಷದೊಂದು ಸಾಯ್ತಾನೆ ಅಂತಂದರೆ ಇಲ್ಲ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಇಲ್ಲ ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ, ಇಲ್ಲ ಕಿಡ್ನಿ ಸ್ಟೋನ್ ಆಗಿರುತ್ತೆ. ಈ ಥರ 100 ಹೇಳ್ತಾ ಹೋಗ್ತೀವಿ. ಲಿವರ್ ಪ್ರಾಬ್ಲಮ್ ಇರುತ್ತೆ, ಅಲ್ಸರ್ ಇರುತ್ತೆ, ಕ್ಯಾನ್ಸರ್ ಇರುತ್ತೆ ಹೇಳ್ತೀವಿ. ಹಾಗಾದರೆ ಏನಪ್ಪ ಇದರಿಂದ ಮುಕ್ತಿನೇ ಇಲ್ವಾ ಅಂತಂದರೆ, ಈಗ ಮಂತ್ರ ಹೇಳಿದ್ನಲ್ಲ ನಾನು, ನೋಡಿ ನಮಗೆ ಡೈರೆಕ್ಷನ್ ತೋರಿಸ್ತಾ ಇದೆ. ಇದು ಹೀಗೆ ಬದುಕಿ ನೀವು ಏನೂ ಕಾಯಿಲೆ ಇಲ್ಲ ಅಂದರೆ ಸಾಯಕ್ಕೆ ಕಾರಣವೇ ಇಲ್ಲ. 120 ವರ್ಷ ಬದುಕ್ಬೋದು ನಾವು. ನೆಕ್ಸ್ಟ್ ಹೇಳ್ತೀವಿ ಮಂತ್ರದಲ್ಲಿ ಏನು ಅಂದರೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷೀಯ ಮಾಮೃತ. ಇಲ್ಲಿ ಸೌತೆಕಾಯಿ ಬಳ್ಳಿಯಿಂದ ಹೇಗೆ ಬೇರ್ಪಡುತ್ತೆ ಹಾಗೆ ಪ್ರಾಣ ಶರೀರದಿಂದ ಬೇರ್ಪಡಬೇಕು. ಬೇರ್ಪಡಬೇಕು ಅಂತಂದರೆ ಯಾರು ಸಮಾಧಿಗೆ ಹೋಗ್ತಿದ್ರು ಅವರು ಪ್ರಾಣ ತ್ಯಾಗ ಮಾಡ್ತಿದ್ರು. ಅಂದರೆ ನನಗೆ ಬೇಡ ಹೋಗಪ್ಪ ನೀನು, ನನ್ನ ಕೆಲಸ ಆಗಿದೆ ಅಂತಂದ್ಬಿಟ್ಟು ಪ್ರಾಣನ ಯೂನಿವರ್ಸಲ್ ಶಕ್ತಿ ಜೊತೆಗೆ ಸೇರಿಸ್ತಾ ಇದ್ರು. ಇದನ್ನು ನಾವು ಸಮಾಧಿ ಅಂತೀವಿ. ಓಕೆ, ಇದು ಬೇರೆ ಸಬ್ಜೆಕ್ಟ್. ಇದಕ್ಕೆಲ್ಲ ಪೂರಕವಾಗಿ ನಾವು ಇದೆಲ್ಲ ಸುಲಭ ಸಾಧ್ಯ ನೋಡಿ. ಇದೇನಂತೀವಿ, ಏನೋ ಪಂಡಿತರು ಹೇಳ್ತಾ ಇದ್ದಾರೆ, ಯಾರೋ ಬಡ್ಡಿ ಮಗ ಹುಚ್ಚ ಹೇಳ್ತಾ ಇದ್ದಾರೆ, ನೀವು ಇದು ಸಾಧ್ಯನಾ ಅಂತಂದರೆ ಬನ್ನಿ ಒಂದೇ ಒಂದು ಸ್ಟೆಪ್ಪಿಂದ ಶುರು ಮಾಡೋಣ. ಮೊದಲನೇದಾಗಿ ನಾವು ತಗೋಬೇಕು ಅಂದರೆ ನಮ್ಮೆಲ್ಲರಿಗೂ ಪರಿಚಯ ತುಳಸಿ ಅಂತೀವಿ ನಾವು. ತುಳಸಿನಲ್ಲಿ ಬಿಳಿ ತುಳಸಿ ಬರುತ್ತೆ, ಕೃಷ್ಣ ತುಳಸಿ ಅಂತ ಬರುತ್ತೆ, ಇನ್ನೂ ಬೇಕಾದಷ್ಟು ಥರ ಇವುಗಳಿವೆ, ವೆರೈಟಿಗಳಿವೆ. ಆದರೆ ನಾವು ನೀವೇನು ಕೂತ್ಕೊಂಡು ಮಾತಾಡ್ತಿದ್ವಿ ಕರ್ನಾಟಕದಲ್ಲಿ, ಮತ್ತು ನಮ್ಮ ಪ್ರಚಲಿತ ವಿದ್ಯಮಾನದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಇದು ಬಿಳಿ ತುಳಸಿ, ಕೃಷ್ಣ ತುಳಸಿ ಅಂತೀವಿ. ಸ್ವಲ್ಪ ಕಪ್ಪಗಿರೋದನ್ನು ಕೃಷ್ಣ ತುಳಸಿ ಅಂತೀವಿ. ಯಾಕೆಂದರೆ ಕೃಷ್ಣ ಕಪ್ಪಗಿದ್ದ, ರಾಧೆ ರುಕ್ಮಿಣಿ ಬೆಳ್ಳಗಿದ್ದರು. ಇದು ಪ್ರಪಂಚದ ವಾಡಿಕೆ, ಇದು ಹಾಗೆ ಬಿಟ್ಬಿಡೋಣ, ಇದು ನಮ್ಮ ಸಬ್ಜೆಕ್ಟ್ ಅಲ್ಲ. ಈಗ ನೋಡೋಣ ತುಳಸಿ ಬಗ್ಗೆ ಮಾತಾಡೋಣ. ಇವತ್ತು ತುಳಸಿ ಬಹಳ ಪವಿತ್ರ. ಮದರ್ ಆಫ್ ಆಲ್ ಹರ್ಬ್ಸ್ ಅಂದ್ವಿ. ಹರ್ಬ್ಸ್ ಅಂದರೆ ಗಿಡ ಮೂಲಿಕೆಗಳ ಎಲ್ಲ ತಾಯಿ ಇದು. ಇದನ್ನು ಕ್ಯಾಟಲಿಸ್ಟಾಗು ಜಾಸ್ತಿ ಉಪಯೋಗಿಸ್ತೀವಿ ನಾವು, ಇದನ್ನೇ ಬೇಸಿಕ್ ಔಷಧಿಯಾಗಿ ಉಪಯೋಗಿಸ್ತೀವಿ. ಇದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಜಾಸ್ತಿ ಇದು ಮಾಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವತ್ತಿನ ಇದರಲ್ಲಿ ತುಳಸಿನ ಉತ್ಥಾನ ದ್ವಾದಶಿನಲ್ಲಿ ನಾವು ದೀಪಾವಳಿ, ಅಮಾವಾಸ್ಯೆ, ಬಲಿಪಾಡ್ಯಮಿ ಮತ್ತು ನರಕ ಚತುರ್ದಶಿ. ನರಕ ಚತುರ್ದಶಿ, ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಬಲಿಪಾಡ್ಯಮಿ ಅಂತ ಮಾಡ್ತೀವಿ. ದ್ವಾದಶಿ ಅಲ್ಲಿಂದ 12ನೇ ದಿವಸಕ್ಕೆ ಬರೋಣ. 12ನೇ ದಿವಸಕ್ಕೆ ಬಂದರೆ ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಉತ್ಥಾನ ದ್ವಾದಶಿನಲ್ಲಿ ನಾವು ತುಳಸಿ ಮತ್ತು ನೆಲ್ಲಿಕಾಯಿ ಗಿಡ ನೋಡಿ ಇವೆರಡನ್ನು ಮದುವೆ ಮಾಡ್ತೀವಿ ನಾವು. ಮದುವೆ ಮಾಡಿಬಿಟ್ಟು ಮರೆತು ಬಿಡ್ತೀವಿ. ಇದಕ್ಕೆ ನಮ್ಮ ಜೀವನದ ಇದ ಇಲ್ಲಿಂದಲೇ ಶುರುವಾಗುತ್ತೆ. ಮೊದಲನೇ ಸ್ಟೆಪ್, ನಾವು ಹೇಗೆ ನಾವು ರೋಗಮುಕ್ತರಾಗಬಹುದು, ಹೇಗೆ ನಾವು ಹಿಂದೂ ಸಂಸ್ಕೃತಿಯ ಮೌಲ್ಯಗಳನ್ನು ಪುನರ್ಸ್ಥಾಪನೆ ಮಾಡ್ಬೋದು. ಆಯುರ್ವೇದದಲ್ಲಿ ತುಳಸಿ ಹೇಗೆ ಇಂಪಾರ್ಟೆಂಟು, ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯು ಹಾಗೆ ಬಹಳ ಇಂಪಾರ್ಟೆಂಟು. ಅದನ್ನು ಇಂಡಿಯನ್ ಗೂಸ್ಬೆರಿ ಅಂತಾರೆ. ಚಿನ್ನಕ್ಕಿಂತಲೂ ಕಾಸ್ಟ್ಲಿ ಸ್ವಾಮಿ, ಇದು ತಿಳ್ಕೊಳ್ಳಿ ನೀವು. ಎರಡು, ನಾವು ಚಿನ್ನ ಏನು ಮೈ ಮೇಲೆ ಹಾಕ್ಕೊಂಡ್ರೆ ಮಾತ್ರ ಇದು ಆರೋಗ್ಯ ತರಿಸುತ್ತೆ, ಹಾಗಾಗಿ ಚಿನ್ನಕ್ಕಿಂತಲೂ ಬಹಳ ಕಾಸ್ಟ್ಲಿ. ಯಾರ್ಯಾರು ಬ್ರಿಟಿಷರು ಬಂದರು, ಯಾರ್ಯಾರು ಹಿಂದಿನ ಕೊರೋನಾ ಇದರಿಂದ ಇವುಗಳನ್ನ ಕಂಡುಹಿಡ್ಕೋಬೇಕು ಅಂತಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾರ ಮನೆಯಲ್ಲಿ ಕೊರೋನಾದಿಂದಾಗಿ ತಮ್ಮ ಒಬ್ಬ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿನ ಅಥವಾ ಊರುಗೋಲಾಗಿರ್ತಕ್ಕಂಥ ವ್ಯಕ್ತಿನ ಕಳ್ಕೊಂಡಿರ್ತಾರೆ, ಗೊತ್ತಾಗತ್ತಿದ್ದು ಚಿನ್ನಕ್ಕಿಂತನೂ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು. ನಾವು ಆಮಲಕಿ ಅಂತೀವಿ ನೆಲ್ಲಿಕಾಯಿನ. ಆಮಲಕಿ ಒಂದು ಆಯುರ್ವೇದದ ಬೇಸಿಕ್ ಮೆಡಿಸಿನ್, ಬೇಸಿಕ್ ಮೆಡಿಸಿನ್. ಬನ್ನಿ ತುಳಸಿನ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ತೀನಿ. ನಮಗೆ ಮೈ ಕಡಿತಾ ಇರುತ್ತೆ ಅಂತ ತಿಳ್ಕೊಳ್ಳಿ, ಮೈ ಕಡ್ತಾ ಇರುತ್ತೆ, ಎಲ್ಲೋ ಕಡ್ತಾ ಇದ್ದರೆ ರಕ್ತ ಕೆಟ್ಟು ಹೋಗಿರುತ್ತೆ ಬೇಸಿಕ್ಕಾಗಿ. ಅದು ಹೊರಗೆ ಬಂದು ಒಂದು ತೋರಿಸೋ ಒಂದು ಸಿಂಪ್ಟಮ್ ಅಷ್ಟೇ ಅದು. ಇದನ್ನು ಹೇಗೆ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತೀನಿ. ತುಳಸಿ ಮತ್ತು ಕೊಬ್ಬರಿ ಎಣ್ಣೆನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಳಸಿ ಪೇಸ್ಟ್ ಮಾಡ್ಕೋಬೇಕು, ಹಂಗೆ ಇಲ್ಲ ತಿಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೋದು ಅಥವಾ ಇನ್ಯಾವುದೇ ವಿಧಾನದಿಂದ ಪೇಸ್ಟ್ ಮಾಡ್ಕೋಬೋದು. ಇದನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಬೆರೆಸ್ಬಿಟ್ಟು ಮೈಗೆ ಹಚ್ಕೋಬೇಕು. ಹೇಗೆ ನಾವು ಹರಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಿದ್ವಿ ಹಿಂದಿನ ಕಾಲದಲ್ಲಿ, ಹಾಗೆ ಎಲ್ಲಿ ಕಡಿತ ಬರುತ್ತೆ, ಎಲ್ಲಿ ಇದಿರುತ್ತೆ, ಅದು ಕಡಿತದ ಇದು ನೋಡ್ಕೊಂಡಪ್ಪ ಏನು ಪ್ರಮಾಣ ಮತ್ತು ಅದರದ್ದು ಸ್ಪ್ರೆಡಿಂಗ್ ಇದು ನೋಡಿಕೊಂಡು ಆ ಸುತ್ತಿನ ಜಾಗಕ್ಕೆ ಹಚ್ಚಿಬಿಟ್ಟು ಒಂದು 1/2 ಗಂಟೆ ಬಿಟ್ಟು ಬರೀ ನೀರಲ್ಲಿ ಸ್ನಾನ ಮಾಡಬೇಕು, ನಾಟ್ ಸೋಪ್. ಇದ್ರಲ್ಲಿ ಸ್ನಾನ ಮಾಡಿದ್ರೆ ಅದು ಏನು ನಮಗೆ ಇನ್ಫೆಕ್ಷನ್ನು ಹರಡ್ತಾ ಇರುತ್ತೆ, ರಕ್ತಕ್ಕೆ ಹತ್ತುತ್ತಾ ಇರುತ್ತೆ, ಅದರ ನಿವಾರಣೆ ಆಗುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನಮಗೆ ತೀವ್ರತೆ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಏನು ಮಾಡಬೇಕು, ತುಳಸಿ
ಮತ್ತೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂಗೈಯಲ್ಲಿ ಹಾಕೊಂಡು ತಿಕ್ಬೋದು. ತಿಕ್ಬಿಟ್ಟು ಹಚ್ಕೊಂಡಿದ್ದು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ, ಸ್ನಾನ ಮಾಡಬೇಕು ಅಂತಂದರೆ ತಣ್ಣೀರು ಬಿಸಿನೀರಲ್ಲೇ ಮಾಡಬೇಕು. ನೋಡಿ, ಇದು ಆಯುರ್ವೇದದ ಪದ್ಧತಿ. ನಮ್ಮ ದೇಹ ಡಿಸೈನ್ ಆಗಿರೋದು ತಣ್ಣೀರು ಸ್ನಾನ ಮಾಡೋದಕ್ಕೆ. ಬನ್ನಿ, ಇದನ್ನು ಸುಲಭವಾದ ಎಕ್ಸಾಂಪಲಲ್ಲಿ ಹೇಳ ಏನು ಅಂತಂದರೆ, ಬದನೆಕಾಯಿ ಬೇಯಿಸೋದು ನಾವೆಲ್ಲ ನೋಡಿದ್ದೀವಿ. ಎರಡೇ ನಿಮಿಷ ಸಾಕು, ಕುದಿಯೋ ನೀರಿಗೆ ಬದನೆಕಾಯಿ ಹಾಕ್ಬಿಟ್ರೆ ಹೇಗೆ ಸುಟ್ಟು ಹೋಗುತ್ತೆ ನೋಡಿ. ಅದರ ಮೂತಿ ಎಲ್ಲ ಮುದುಡು ಮುದುಡು ಮುಡಿ 120 ವರ್ಷದ ಅಜ್ಜಿನ ಅಥವಾ ಅಜ್ಜನ ನೋಡ್ದಂಗೆ ಆಗ್ತಿರತ್ತೆ ಮುಖ. ನಮ್ಮ ಮುಖನೂ ಅಷ್ಟಲ್ಲ, ಥ್ರೂಔಟ್ ಲೈಫ್ ಬಿಸಿನೀರಲ್ಲಿ ತೊಳಿತೀವಿ ನಾವು ಮುಖನ. ಏನಾಗಬೇಕದು, ಮತ್ತೆ ಹೋಗ್ತೀವಿ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಏನೇನು 120 ಫ್ರೆಂಚ್ದು ಭಾಳ ಇಂಪಾರ್ಟೆಂಟ್ ಅಂತೆ, ಪ್ಯಾರಿಸಲ್ಲಿ ಭಾಳ ಫೇಮಸ್ ಅಂತೆ ಸೌಂದರ್ಯವರ್ಧಕಗಳು, ಅಲ್ಲಿಂದ ತರಿಸ್ತೀವಿ. ನಮ್ಮ ಕೈನಲ್ಲೇ ನಾವು ಇದನ್ನ ಇಟ್ಕೊಂಡು ಏನು ಚಿನ್ನ ವಜ್ರ ಬೆಳ್ಳಿ ವಜ್ರ ವೈಡೂರ್ಯ ಇವೆಲ್ಲದಕ್ಕಿಂತ ಅತ್ಯಮೂಲ್ಯವಾದ್ದು ತುಳಸಿನ ಇಟ್ಕೊಂಡು, ಅರಿಶಿನ ಇಟ್ಕೊಂಡು, ಕೊಬ್ಬರಿ ಎಣ್ಣೆ ನಾವೇನು ಮಾಡ್ತೀವಿ, ನೆಕ್ಲೆಸ್ ಮಾರಿಬಿಟ್ಟು ಔಷಧಿ ತಗೊಳಕ್ಕೆ ಹೋಗ್ತೀವಿ. ಯಾಕೆಂದ್ರೆ ರೋಗ ಅಷ್ಟು ಸ್ಪ್ರೆಡ್ ಆಗ್ಬಿಟ್ರತ್ತೆ ಅಷ್ಟು, ಅದಕ್ಕಾಗಲೇ ಕಾಲು ಕಟ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಇದು ಬೇಕಾ ನಮಗೆ? ಬನ್ನಿ, ಇವೇನು ನಮಗೆ ಸಿಗ್ತಾ ಇದೆ, ಇದಕ್ಕೆ ಏನು ಬೆಲೆ ಕೊಡಬೇಕಿತ್ತು ಕೊಟ್ಟಿಲ್ಲ. ನಾವು ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ನೋಡಿ ದಾರಿ ತಪ್ತಾ ಇದ್ದೀವಿ. ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಲ್ಲಿ ಭ್ರಷ್ಟರಾಗ್ತಾ ಇದ್ದೀವಿ. ಭೂಮಿಗೆ ಉಗೆ 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 ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಉಗೆ ವೀರ ಭೂಮಿಗೆ ಉಗೆ 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 ವೀರ ಭೂಮಿಗೆ ವ್ಯವಹಾರ ಮಾಡ್ತಾ ಇದ್ದೀವಿ ಪ್ರಕೃತಿ ಜೊತೆಗೆ. ನೋಡಿ, ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ನಾನು, ಏನು ಹೇಳಿದ್ದೆ, ಯಾವಾಗ ದಾರಿ ತಪ್ತೀವಿ, ಡ್ರಗ್ ಅಡಿಕ್ಟ್ಸ್ ಆಗ್ತೀವಿ, ಸುಶಾಂತ್ ಕೇಸ್ ಹೇಳಿದ್ದೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೇಳಿದ್ದೆ, ಇದನ್ನೆಲ್ಲ ಮಾಡಬಾರ್ದು. ನಮ್ಮ ಮಕ್ಕಳನ್ನ ಸರಿ ದಾರಿನಲ್ಲಿ ಹೋಗ್ಬಿಡ್ಬೇಕು ಅಂದರೆ ತುಳಸಿ ಹೇಗಿರುತ್ತೆ, ತುಳಸಿ ಹೇಗೆ ಬೆಳಿಬೇಕು, ಎಷ್ಟು ದಿವಸದಲ್ಲಿ ತುಳಸಿ ದೊಡ್ಡದಾಗುತ್ತೆ, ಅದು ಯಾವಾಗಲೂ ಚೆನ್ನಾಗಿ ಹಸಿರು ಹಸಿರಾಗಿದ್ದು ಜಾಸ್ತಿ ಎಲೆಗಳನ್ನ ಕೊಡಬೇಕು, ಏನು ಮಾಡಬೇಕು, ಮಕ್ಕಳನ್ನ ಇನ್ವಾಲ್ವ್ ಮಾಡೋಣ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಟೆಲ್ ಮಿ ಐ ವಿಲ್ ಫರ್ಗೆಟ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಟೆಲ್ ಮಿ ಐ ವಿಲ್ ಫರ್ಗೆಟ್, ಯು ಆರ್ ನೋ ಎಕ್ಸೆಪ್ಷನ್. ನಾನು ಎಕ್ಸೆಪ್ಷನ್ ಇಲ್ಲ ಇದಕ್ಕೆ. ಟೆಲ್ ಮಿ ಐ ವಿಲ್ ಫರ್ಗೆಟ್, ಶೋ ಮಿ ಐ ವಿಲ್ ರಿಮೆಂಬರ್, ಇನ್ವಾಲ್ವ್ ಮಿ ಐ ವಿಲ್ ಅಂಡರ್ಸ್ಟ್ಯಾಂಡ್. ಸರಿದಾರಿನಲ್ಲೇ ಬುದ್ಧಿ ಹೋಗ್ತಿರ್ಬೇಕು, ಹರಿತಾ ಇರಬೇಕು. ಡ್ರಗ್ಸ್ ಜೊತೆಗೆ ಡ್ರಗ್ಸ್ ಕಡೆಗೆ ಅವರು ಇದು ಹರಿಬಾರ್ದು. ಭ್ರಷ್ಟಾಚಾರ ಅವ್ಯವಹಾರ ದುರ್ವ್ಯವಹಾರಗಳ ಜೊತೆಗೆ ಅವ್ರ ಮನಸ್ಸು ಹರಿಬಾರ್ದು. ಆ ಥರ ಮಾಡಬೇಕು ಅಂದರೆ ತುಳಸಿ ಬೆಳೆಯೋದು ಹೇಗೆ ಅಂತ ತೋರಿಸೋಣ, ಎಲ್ಲಿ ಬೆಳೆಯುತ್ತೆ ಅಂತ ತೋರಿಸೋಣ, ಹೇಗೆ ಇದಾಗುತ್ತೆ ಅಂತ ಸಣ್ಣ ಸಣ್ಣದು. ನಾವು ಒಡಮಸ್ತರದ್ದು ಬೇಕಿಲ್ಲ, ಸೊಳ್ಳೆ ಕಸ್ತು ಅಂತ ತರ್ತೀವಿ. ಬನ್ನಿ, ಈ ಥರ ಪ್ರಯೋಗಗಳನ್ನ ಮಾಡ್ತಾ ಹೋಗೋಣ. ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಮಕ್ಕಳು ಮನಸ್ಸು ಕೋತಿ ಥರ ಇರೋದು, ಒಂದು ನಿರ್ದಿಷ್ಟವಾದ ಗುರಿನಲ್ಲಿ, ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ನಲ್ಲಿ ಹರಿಯೋಕ್ಕೆ ಶುರುವಾಗುತ್ತೆ. ಬನ್ನಿ, ಯಾಕೆ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರಕ್ಕೆ ಅಮೆರಿಕನ್ ನೋಡಬೇಕು ನಾವು. ಬನ್ನಿ, ಈಗ ನೋಡಿ, ಲಸಿಕೆ ಕಂಡು ಹಿಡಿದಿದ್ದೀವಿ ನಾವು ಇಂಡಿಯಾದಲ್ಲಿ, ಪ್ರಯೋಗ ನಡೀತಾ ಇದೆ. ನಾವು 3 ಲಸಿಕೆಗಳನ್ನ ಕಂಡು ಹಿಡಿದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮುಂದುವರೆದಿದ್ದೀವಲ್ಲ, ನಮ್ಮ ಇದನ್ನು ಪ್ರಚೋದಿಸೋಣ. ನಾವು ಮಕ್ಕಳ ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕು, ಪ್ರಚೋದನೆ ಮಾಡಬೇಕು ಅಂದರೆ ಇಗ್ನೈಟ್ ಮಾಡಬೇಕು. ನಮ್ಮ ಮೌಲ್ಯಗಳು ಎಷ್ಟು ಪವಿತ್ರವಾದವು, ಎಷ್ಟು ಇನ್ವ್ಯಾಲ್ಯೂಯಬಲ್. ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಚಿನ್ನಕ್ಕೆ ಬೆಲೆ ಕಟ್ಬಿಡ್ಬೋದು ಇವತ್ತು, ವಜ್ರಕ್ಕೆ ಬೆಲೆ ಕಟ್ಬಿಡ್ಬೋದು, ಮುತ್ತು ರತ್ನಗಳಿಗೆ ಬೆಲೆ ಕಟ್ಬಿಡ್ಬೋದು, ತುಳಸಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದನ್ನು ಹೇಳ್ಕೊಳ್ಳೋಣ. ಬನ್ನಿ, ಮಕ್ಕಳಿಗೆ ಲೈಫ್ ಲಾಂಗ್ ದುಡಿತೀವಿ ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 50 ಲಕ್ಷ 60 ಲಕ್ಷ 2 ಕೋಟಿ 3 ಕೋಟಿ ಸಂಪಾದಿಸ್ತೀವಿ. ಏನಾಗುತ್ತೆ, ಕಡೆಗೆ ಅಪ್ಪನ್ನೋ ಇಲ್ಲ ಮಗನ್ನೋ ಆಸ್ಪತ್ರೆಗೆ ಸೇರಿಸ್ತೀವಿ. ಒಂದು ಮೀನಿಗಿಂತ ಇನ್ನೊಂದು ಮೀನು ದೊಡ್ಡದಿರುತ್ತೆ. ಆಸ್ಪತ್ರೆಯವರು ಏನು ಮಾಡ್ತಾರೆ, ಲೈಫ್ ಲಾಂಗ್ ದುಡ್ದಿರೋ 2 ಕೋಟಿ ದುಡ್ಡನ್ನ 15 ದಿವಸದಲ್ಲಿ ಗುಳಂ ಸ್ವಾಹ ಮಾಡಿಬಿಡ್ತಾರೆ. ಬೇಕಾ ನಮಗೆ, ನಾವು ಎಂಥ ದುರಂತಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕೈನಲ್ಲೇ ಇದನ್ನಿಟ್ಕೊಂಡು ಅಂಗೈ ಹುಣ್ಣಿಗೆ ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ ಪರಿಹಾರನ. ಇದು ನಮ್ಮ ದುರಂತ ಅಲ್ವಾ? ಬನ್ನಿ, ಇದರಿಂದ ಹೊರಗೆ ಬರೋಣ. ಹಿಂದೂ ಧರ್ಮನ ಪುನರುತ್ಥಾನ ಮಾಡೋದಕ್ಕೋಸ್ಕರನೇ, ನಮ್ಮ ಜೀವನ ಮೌಲ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರನೇ ನಮಸ್ತೆ ಹಿಂದೂಸ್ತಾನ್ ಅನ್ನೋ ಮೂಮೆಂಟನ್ನ ಶುರು ಮಾಡಿದ್ದೀವಿ. ನಾವು ವಿಡಿಯೋಗಳ ಪ್ರಕಾರ ವಿಡಿಯೋಗಳ ಮುಖಾಂತರ ಎಲ್ಲ ಜನಮಾನಸಗಳಿಗೆ ನಮ್ಮ ವಿದ್ಯೆ ಎಷ್ಟು ಪವಿತ್ರವಾದ್ದು, ಎಷ್ಟು ಮೌಲ್ಯಯುತವಾದ್ದು, ಎಷ್ಟು ಉಪಯೋಗಕಾರಿ, ದಿನನಿತ್ಯದಲ್ಲಿ ರೋಗ ನಿವಾರಕವಾಗಿ ಎಷ್ಟು ಉಪಯೋಗಕಾರಿ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನಮಗೆ
ಪ್ರತಿನಿತ್ಯ ಹೇಳ್ತೀವಿ ನಾವು ಈ ಬ್ರಾಹ್ಮಣರಿದ್ದೀವಿ ನೋಡಿ, ಕೆಟ್ಟಬಡಿ ಮಕ್ಕಳು ನಾವು ನೋಡಿ, ಪ್ರತಿನಿತ್ಯ ಮಂತ್ರ ಹೇಳ್ತೀವಿ ಜನಿವಾರ ಹಿಡ್ಕೊಂಡು. ನಾ ಓಂ ಭೂರ್ಭುವಸ್ವರೋಂ ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಒಳ್ಳೆ ಬುದ್ಧಿಗಳನ್ನ ಪ್ರಚೋದನೆ ಮಾಡಿ ಅಂತ ಹೇಳ್ತೀವಿ. ಬನ್ನಿ, ನಾವು ತಂದೆ ತಾಯಿಗಳು ಯಾರಿದ್ದೀವಿ, ಮಕ್ಕಳ ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕು ಅಂತಂದರೆ ಅದು ಖಾಲಿ ಕೊಡ ಇದ್ದಂಗೆ. ನೀವು ಕೊಡ ಖಾಲಿ ಬಿಟ್ಟರೆ ಕ್ವಚನೀರ ತುಂಬಕೊಳ್ಳೋದಲ್ಲಿ ನೀವೇನೇ ಮಾಡಿದ್ರು ಅದು ಉದ್ಧಾರ ಆಗೋದಿಲ್ಲ. ಅದು ಯಾವತ್ತೋ ಒಂದು ದಿವಸ ಡಮ್ ಅಂತ 40 ವರ್ಷ ಕೊಡಿಯತ್ತೋ, 50 ವರ್ಷ ಕೊಡತ್ತೋ, 25 ವರ್ಷ ಕೊಡಿಯತ್ತೋ ಗೊತ್ತಿಲ್ಲ. ನೋಡಿ, ನಾವು ನೋಡ್ತಾ ಇದ್ದೀವಿ, ಮದುವೆ ಆಗಿ 2 ತಿಂಗಳಿಗೆ ಡೈವರ್ಸಿಗೆ ಬರ್ತೀವಿ ನಾವು, ಮದುವೆ ಆಗಿ 1 ವರ್ಷಕ್ಕೇ ಬೇರೆ ಆಗ್ಬಿಡ್ತೀವಿ, ಕೊಲೆಗಳಾಗತ್ತೆ, ನೇಣು ಹಾಕ್ಬಿಡ್ತೀವಿ ಅಂದರೆ ಈ ಮಂತ್ರ ಹೇಳದ್ನಲ್ಲ, ಇದನ್ನು ಗಾಯತ್ರಿ ಮಂತ್ರ ಅಂತೀವಿ, ಜಿಯೋ ಏನ ಪ್ರಚೋದಯಾತ್ ಅಂತ ಕೊನೆ ಮಾಡ್ತಿದ್ವಿ. ಬನ್ನಿ, ಒಳ್ಳೆ ಪ್ರಚೋದನೆಯನ್ನು ಕೊಡೋಣ ಮಕ್ಕಳಿಗೆ. ಹುಟ್ಟುತ್ತಾ ಮಕ್ಕಳು ಯಾರು ಕೆಟ್ಟವ್ರು ಇರಲ್ಲ. ನಾವು ತಂದೆ ತಾಯಿಗಳು ನೆಗ್ಲೆಕ್ಟ್ ಮಾಡಿ 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 ಅಯ್ಯೋ ಹೋಗಲಿ ಬಿಡು, ಮುಂದೆ ಮಾಡಿದ್ರೆ ಆಯ್ತು ಬಿಡು, ನಮ್ಮ ತಪ್ಪುಗಳಿಗೆ ಮಕ್ಕಳುಗಳು ಬಹಳ ದೊಡ್ಡ ಬೆಲೆ ಕೊಡಬೇಕಾಗತ್ತೆ. ಬನ್ನಿ ನೋಡಿ, ತುಳಸಿಯಿಂದ ಇವತ್ತು ಎಷ್ಟು ದೊಡ್ಡ ಪಾಠ ಕಲಿತಾ ಇದ್ದೀವಿ ನಾವು. ಈ ಥರ ಇನ್ನೂ ತುಳಸಿ ಬಗ್ಗೆ ಬೇಕಾದಷ್ಟು ಮಾತಾಡ್ಬೋದು. ಇದ್ರ ಬಗ್ಗೆ ಮುಂದೆ ಮಾತಾಡ್ತಾ ಮಾತಾಡ್ತಾ ನಾವು ಕಣ್ಣಿನ ದೃಷ್ಟಿದೋಷದಿಂದ ಅನೇಕ ಜನ ನರಳ್ತಾ ಇದ್ದಾರೆ. ಬೇಸಿಕ್ಕಾಗಿ ಹೇಗೆ ಇದನ್ನು ನಿರ್ಮೂಲನೆ ಮಾಡ್ಬೋದು ತುಳಸಿಯಿಂದ ನೋಡೋಣ. ಮತ್ತೆ ಮಂತ್ರ ಹೇಳ್ತೀನಿ ನಾನು, ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯ. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಕಣ್ಣಿನ ಪ್ರಾಬ್ಲಮ್ ಶುರುವಾಗೋದು ಬಹಳ ಸೂಕ್ಷ್ಮವಾಗಿ, ಅದು ಗೊತ್ತಾಗೋದಿಲ್ಲ ನಮಗೆ. ಯಾಕೆ ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಂದರೆ ಅದಾಗಲೇ 80-90 ಭಾಗ ನಮಗೆ ಆಕ್ರಮಿಸ್ಕೊಂಬಿಟ್ಟಿರುತ್ತೆ ರೋಗ, ಅಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ. ಆವಾಗ ನಮಗೆ ಹೌದು ಕಣ್ಣಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತೀವಿ. ಇದನ್ನು ಸ್ಟಾರ್ಟಿಂಗಲ್ಲೇ ನಾವು ಅಂದರೆ ಚಿಗುರು ಹೊಡೆಯೋಕ್ಕಿಂತ ಮುಂಚೆನೆ, ಬೀಜ ಹಾಕಿರ್ತೀವಿ ಅದು ಮೊಳಕೆ ಹೊಡೆಯೋಕ್ಕಿಂತ ಮುಂಚೆನೆ ಹೇಗೆ ನಿರ್ಮೂಲನೆ ಮಾಡ್ಬೋದು ಅಂತ ನೋಡೋಣ. ತುಳಸಿನಿಗೆ ನಾವು ಬಿಸಿ ನೀರು ಹಾಕಿಟ್ರೆ, ಕುದಿಯೋ ನೀರು ಹಾಕಬಾರ್ದು. ಇಲ್ಲಿ ಹಿಂದಿನ ದಿವಸ 1-12 ಎಲೆಗೆ 1 ಲೋಟ ನೀರು, ಶುದ್ಧವಾದ ನೀರನ್ನ ಕುದಿಸ್ಬಿಟ್ಟು ಅದನ್ನು ಅರ್ಧಕ್ಕೆ ಬರಬೇಕು, ಅಂದರೆ 50-60 ಡಿಗ್ರಿ ಸೆಂಟಿಗ್ರೇಡ್ ಬರಬೇಕು. ಕುದಿಯೋ ನೀರು ಹಾಕಿದ್ರೆ ತುಳಸಿಗೆ ಮೆಡಿಸಿನಲ್ ಪ್ರಾಪರ್ಟಿ ಆದಷ್ಟು ಕುದಿಸಿದ ನೀರನ್ನ ಅರ್ಧಕ್ಕೆ ತರಬೇಕು, ಅಂದರೆ 50-60 ಡಿಗ್ರಿ ಸೆಂಟಿಗ್ರೇಡ್ಗೆ ಬರಬೇಕು. ಕೈ ಇಟ್ಟು ನೋಡಿದ್ರೆ ಬಿಸಿ ಗೊತ್ತಾಗುತ್ತೆ ನಮಗೆ ಎಷ್ಟು ಅಂತ. ಅಷ್ಟು ಬಿಸಿ ಇರೋ ನೀರನ್ನ 150-200 ml 10-12 ತುಳಸಿ ಇದನ್ನು ಎಲೆಗಳನ್ನ 1 ಲೋಟಕ್ಕೆ ಹಾಕಿಡೋಣ. ಲೋಟಕ್ಕೆ ಹಾಕಿಟ್ಬಿಟ್ಟು ಆ ನೀರನ್ನ ಹಾಕೋಣ. ಬಿಸಿ ನೀರು ಕುದಿಸಿದ ನೀರಲ್ಲ, ಕುದಿಯೋ ನೀರಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸುಮಾರು ಜನ ತಪ್ಪು ಮಾಡ್ತೀರಾ. ಈ ಬಿಸಿ ನೀರು ಕಾಫಿ ಅಷ್ಟು ಬಿಸಿ ಇರುತ್ತಲ್ಲ ಅಷ್ಟು ಸಾಕು, ಅದನ್ನು ಹಾಕಿಡೋಣ. ಮಾನೇ ದಿವಸ ಬೆಳಗ್ಗೆಗೆ ತಣ್ಣಗಾಗಿರುತ್ತದು. ಬನ್ನಿ, ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ನೀರು ಕುಡಿಬೇಕು. ನೀರನ್ನ ಹೇಗೆ ಕುಡಿಬೇಕು, 60 ಕೆಜಿ ಇರತಕ್ಕಂಥ ಮನುಷ್ಯ ಉಗುರು ಬೆಚ್ಚನೆ ನೀರನ್ನ 1 ಲೀಟ್ರ್ ನೀರನ್ನ 1/2 ಗಂಟೆ ಕುಡಿಬೇಕು ಅಂತ ಹೇಳಿದ್ದೀನಿ. ಹೀಗೆ ಕುಡಿದ ತಕ್ಷಣ ಅದನ್ನು ಉಷಾಪಾನ ಅಂತ ಕರಿತೀವಿ. ಆಮೇಲೆ ಮುಖ ತೊಳಿತೀವಿ. ಮುಖ ತೊಳೆಯೋದಕ್ಕೆ ಹಲ್ಲು ಒದ್ದಕ್ಕಿಂತ ಮುಂಚೆನೇ ಈ ಏನು ನೀರು ಇರುತ್ತಲ್ಲ, ದ್ರಾವಣ ಇರುತ್ತಲ್ಲ, ಇಂಕ್ ಪಿಲ್ಲರಿಂದನೇ ಹಾಕ್ಬೋದು ಕಣ್ಣಿಗೆ. ಅಥವಾ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂತಂದರೆ ಕಣ್ಣು ತೊಳ್ಕೊಳ್ಳೋಕೆ ಉಪಯೋಗಿಸ್ಬೋದು. ನೋಡಿ, ಕನ್ನಡಕ ಹಾಕುವಂಥ ಪರಿಸ್ಥಿತಿನೇ ಬರಲ್ಲ ಲೈಫಲ್ಲಿ. ಶಾರ್ಪ್ ಇರುತ್ತೆ, ನಾವು ಸಣ್ಣ ಸಣ್ಣ ಅಕ್ಷರಗಳನ್ನು ಸಹ ಕನ್ನಡಕ ಇಲ್ಲದೆ ನೋಡ್ಬೋದು, ಮತ್ತು ಮೈಗ್ರೇನ್ ಹೆಡೇಕ್ ಬರೋದಿಲ್ಲ. ತುಳಸಿನಲ್ಲಿ ಇಷ್ಟೆಲ್ಲ ಪ್ರಭಾವ ಇಟ್ಕೊಂಡು ನಾವು ಮೈಗ್ರೇನ್ ಹೆಡೇಕ್ ಬಂತು ಅಂತ 120 ಥರ ಮಾತ್ರೆಗಳು ಸಿಗುತ್ತೆ. ಒಂದೊಂದು ಕಂಪ್ನಿಯವರು 10-10 ಮಾತ್ರೆಗಳನ್ನು ಬಿಡ್ತಾರೆ ಡಿಫ್ರೆಂಟ್. ಇದರಲ್ಲಿ ಏನಾಗುತ್ತೆ, ಅವುಗಳೆಲ್ಲ ತಿಂದರೆ ಲಾಂಗ್ ಟರ್ಮಲ್ಲಿ ತಿಂದರೆ ರಕ್ತದ ಮೇಲೆ ಎಫೆಕ್ಟ್ ಆಗುತ್ತೆ. ರಕ್ತದ ಮೇಲೆ ಎಫೆಕ್ಟ್ ಆಗೋದ್ರಿಂದ ಏನಾಗುತ್ತೆ, 60 ವರ್ಷಕ್ಕೆ 1 ಆಂಜಿಯೋಗ್ರಾಮ್ ಮಾಡಿಸ್ಬೇಕಾಗತ್ತೆ, ಇಲ್ಲ ಒಂದು ಸ್ಟಂಟ್ ಫಿಕ್ಸ್ ಮಾಡಬೇಕಾಗತ್ತೆ, ಇಲ್ಲ ಹಾರ್ಟ್ಗೊಂದು ಸರ್ಜರಿ ಮಾಡಬೇಕಾಗತ್ತೆ. ಯಾವಾಗ ಹಾರ್ಟ್ ಲೋಡ್ ತಗೊಳ್ಳಲ್ಲ ಟ್ರಾನ್ಸ್ಫರ್ ಮಾಡುತ್ತದೆ, ಕಿಡ್ನಿಗೆ ಬರುತ್ತೆ ಕಾಯಿಲೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ನಾವು ಡಯಾಲಿಸಿಸ್ ಮಾಡ್ಕೋಬೇಕಾಗತ್ತೆ. ಇವೆರಡೂ ಬಂದಮೇಲೆ 2 ವರ್ಷದಲ್ಲಿ ನಮ್ಮ ದುಡ್ಡೆಲ್ಲ ಖರ್ಚಾಗುತ್ತೆ, ಎಷ್ಟು ಕೋಟಿಗಟ್ಟಲೆ ಇದ್ದರೂ ಖರ್ಚಾಗುತ್ತೆ. ಬನ್ನಿ ನೋಡಿ, ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅಲ್ಲೊಂದು ಕಾಮೆಂಟ್ ಬಾಕ್ಸ್ ಬರುತ್ತೆ, ಕಾಮೆಂಟಲ್ಲಿ ಹಾಕಿ, ಅಲ್ಲಿ ಮುಂದಿನ ಲಿಂಕ್ ಕೊಡ್ತಾ ಹೋಗ್ತೀವಿ ನಾವು. ನಮಗೆ ಹೇಳ್ಬಿಟ್ಟು ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.